ಏನು ನಡೀತಾ ಇದೆ, ನಮ್ಮ ಆದಾಯ ಏನಿದೆ, ಏನೇನು ಸುಧಾರಣೆ ಮಾಡಬೇಕು, ಈ ಭಾಗದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅಂತಕ್ಕಂಥ ಸಂಪೂರ್ಣವಾದ ವಿಚಾರಗಳನ್ನ ಚರ್ಚೆಗೆ ತೆಗೆದುಕೊಳ್ತೇವೆ. ಆ ಭಾಗದಲ್ಲಿ ಏನಾಗ್ತಾ ಇದೆ, ಮಹಾರಾಷ್ಟ್ರ ಹಾಗೂ ಗೋವಾ ನಡುವೆ ಫಾಸ್ಟ್ ಗಾಡಿ ತಗೊಂಡು ಹೋಗ್ತಿರ್ತಾರೆ. ನಮ್ಮ ಇಲಾಖೆಗೆ ತಲುಪಲಾರದಷ್ಟು ಮಟ್ಟಿಗೆ ನಮ್ಮ ಇಲಾಖೆ ವೆಹಿಕಲ್ಗಳು ಬಂದು ಮುಟ್ಟೋಕ್ಕಿಂತ ಮುಂಚೆನೇ ಫಾಸ್ಟಾಗಿ ಓಡ್ತಕ್ಕಂಥ ಕೆಲವು ವಿಚಾರಗಳಲ್ಲಿ ನಡೀತಾ ಇದ್ದಾವೆ. ಅದನ್ನು ತಡೆಗಟ್ಟಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ಏನು ಮದ್ಯ ಏನಿದೆ ಅದನ್ನು ತಡೆಗಟ್ಟತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ. ನನ್ನ ಗಮನಕ್ಕೆ ಬಂದಿಲ್ಲ, ಇವತ್ತು ಅದನ್ನು ಚರ್ಚೆ ತೆಗೆದುಕೊಳ್ತಾ ಇದ್ದೀನಿ. ಏನಾರು ಆಗಿದ್ರೆ ಅಂಥದನ್ನು ಸರಿ ಮಾಡ್ತಕ್ಕಂಥದ್ದು. ನೋಡಿ, ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅದಕ್ಕೆ ನಾನು ಇಲ್ಲಿ ಗುಲ್ಬರ್ಗಕ್ಕೆ ಬಂದಿದ್ದೀನಿ. ಗುಲ್ಬರ್ಗಕ್ಕೆ ಬರುವುದೇ ಅದೇ ಉದ್ದೇಶದಿಂದ ಬಂದಿನಿ. ಏನು ನಡೆದಿದೆ ಏನಿಲ್ಲ ಸವಿಸ್ತಾರ ವಿಚಾರಗಳನ್ನ ನೀವು ಮೀಟಿಂಗ್ ಮುದ್ದಲ್ಲೇ ಹೇಳ್ತಿದ್ದೀನಿ. ಇಲ್ಲ, ಮಾಹಿತಿ ಕೊಟ್ಟಿದ್ದಾರೆ ತಾನೇ ನಾನು ಇಲ್ಲಿಗೆ ಬಂದಿದ್ದೀನಿ. ಇವತ್ತು ಗುಲ್ಬರ್ಗ ಮೀಟಿಂಗ್ ಮಾಡ್ತಾ ಇದ್ದೀನಿ, ಇಲ್ಲಿ ಇಂಥ ಘಟನಾವಳಿಗಳ ಬಗ್ಗೆ ವಿಚಾರ ಮಾಡ್ತೀನಿ, ಕ್ರಮ ತೆಗೆದುಕೊಂಡು. ಇನ್ನೊಂದೀಗ ಗ್ಯಾರಂಟಿ ಯೋಜನೆ ಹಣ ಕಡಿಮೆ ಇದ್ದಾವೆ ಅಂತ ಪೆಟ್ರೋಲ್ ರೇಟ್ ಹೈಕ್ ಮಾಡಿದ್ದಾರೆ, ಈಗ ಲಿಕ್ಕರ್ನು ಹೈಕ್ ಮಾಡ್ತಾರೆ. ಹಂಗೆ ಅದನ್ನು ಹೇಳ್ತಿದ್ದೀನಿ, ಆರೋಪ ಮಾಡಿದ್ದಾರೆ. ಆರ್ ಅಶೋಕ್ ಅವ್ರು ಮಾಡ್ತಾರೆ, ಅವರು ಸರ್ಕಾರ ಇದ್ದಾಗ ಎಷ್ಟು ಸಲ ಪೆಟ್ರೋಲ್ ಡೀಸೆಲ್ ರೇಟ್ ಏರಿಸಿದ್ದಾರೆ. ಅವ್ರಿಗೆ ಯೋಗ್ಯತೆ ಬೇಕು ಮಾತನಾಡಲಿಕ್ಕೆ. ಅವರಿದ್ದಾಗ ಮಾತ್ರ ಏರಿಸೋದು, ಕಾಂಗ್ರೆಸ್ನವ್ರು ಏರಿಸಿದಾಗ ಅದನ್ನು ಮಾತನಾಡ್ತಕ್ಕಂಥದ್ದು. ನಿಮ್ಗೆ ತಿಳಿಸ್ತೀನಿ, ಏರಿಕೆ ಆದರೆ ನೋಡೋಣ, ತಿಳಿಸ್ತೀನಿ ನಿಮಗೆ. ಜುಲೈ ಒಂದಕ್ಕೆ ನೀವು ಜುಲೈ ಒಂದಕ್ಕೆ ತಿಳಿಸ್ತೀನಿ ಹಂಗೇನ್ರ ಇದ್ರೆ. ದರ್ಶನ್ ಕೇಸ್ನಲ್ಲಿ ಕೆಲವು ಸಚಿವರುಗಳು ಅವ್ರನ್ನ ದರ್ಶನನ್ನು ಉಳಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಮಾತು ಕೇಳಿಬರ್ತಾರೆ. ಈ ನೆಲದ ಕಾನೂನು ಯಾರಿಗೂ ಏನು ಸಹಾಯ ಮಾಡ್ತಕ್ಕಂಥದ್ದಿಲ್ಲ. ಕರ್ನಾಟಕದ ಪೊಲೀಸ್ ಇಲಾಖೆ ಹಲವಾರು ವಿಚಾರಗಳಲ್ಲಿ ಬಹಳ ಗಟ್ಟಿತನದಿಂದ ನಡೆದಂಥದ್ದು ಉದಾಹರಣೆಗಳಿದ್ದಾವೆ. ಯಾವುದೇ ರಾಜಕಾರಣಿಗಳನ್ನು ಬಿಟ್ಟಿಲ್ಲ, ಎಂಥ ನಟಿಯರಿರಲಿ ನಟನೆ ಇರಲಿ, ಹಲವಾರು ವಿಚಾರಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆ ದಕ್ಷತೆ ಬಗ್ಗೆ ನನಗೆ ಹೆಮ್ಮೆ ಇದೆ. ಅವರು ಯಾವತ್ತೂ ಯಾರ ಮಾತಿಗೂ ಅವರು ಬಗ್ಗೋದಿಲ್ಲ. ನಮ್ಮ ರಾಜಕಾರಣಿಗಳು ಯಾರೋ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಸ್ಥಿತಿ ಇಲ್ಲ. ಕಾನೂನು ಬಿಗಿಯಾಗಿದೆ ನಮ್ಮದು, ಆ ಕಾನೂನಿನ ರೀತಿ ಕ್ರಮ ಆಗ್ತಕ್ಕಂಥದ್ದಾಗತ್ತೆ.